ಪ್ರಾಡಕ್ಟ್ ಒಂದು ಸ್ವಲ್ಪ ಕಾಮಿಡಿಯಾಗಿ ತುಂಬ ಚೆನ್ನಾಗಿತ್ತು. ಯಾರ ಆಟ ಇಷ್ಟ ಆಯ್ತು ಸರ್? ಕುಳ್ಳಿಗಿದಾರಲ್ಲ, ನಿನ್ನೆ ಕ್ಯಾಪ್ಟನ್ ಆಗಿದ್ರಲ್ವ ಧನರಾಜ್? ಧನರಾಜ್ ಧನರಾಜ್ ತುಂಬ ಸಖತ್ ಆಡ್ತಾ ಇದ್ದಾನೆ ಸರ್ ಮನುಷ್ಯ. ಒಳ್ಳೆ ಕಾಮಿಡಿ ಮಾಡ್ಕೊಂಡು ಜೋಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಸರ್ ಜಗದೀಶ್ ಅವ್ರ ಬಗ್ಗೆ ಏನು ಸರ್? ಸರ್ ಜಗದೀಶ್ ಓವರ್ ಆ್ಯಕ್ಟಿಂಗ್ ಸರ್. ಓಕೆ, ಯಾಕಂಗ ಅನ್ಸುತ್ತೆ? ಯಾಕಂತ ಹೇಳಿದ್ರೆ ಆ ಯಪ್ಪ ಅವನ ಆಟ ಅವನು ಆಡಬೇಕು, ಅವನು ಏನು ಸಸ್ಪೆನ್ಸ್ ಇದೆ ಅವ್ನು ಮಡಿಕೊಂಡು ಆಟ ಆಡಿದ್ರೆ ಅದು ಬಿಗ್ ಬಾಸು. ಇಲ್ಲೋಗಿ ಹೇಳ್ತಾ ಅಲ್ಲಿ ತಂದಿಕ್ತೀನಿರು, ಇಲ್ಲಿ ಕರೆಕ್ಟಾಗಿ ಆಟ ಆಡ್ತೀನಿ ಮತ್ತು ಅವ್ರಿಗೆ ತಂದಿಕ್ತೀನಿ ಇವ್ರಿಗೆ ತಂದಿಕ್ತೀನಿ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ಅಪ್ಪ. ಅದು ಆಟ ಅಲ್ಲ, ಬಿಗ್ ಬಾಸ್ ಆಡಕ್ಕೆ ಹೋಗಿರೋದು ಗೆದಿಯೋದಕ್ಕಲ್ವಾ, ಅದು ಅವ್ನ ಸಸ್ಪೆನ್ಸ್ ಅವನಲ್ಲಿ ಇರಬೇಕದು. ಬಟ್ ಅದನ್ನ ಓಪನ್ ಮಾಡ್ತಾವನೆ ಅದನ್ನ, ಅದು ಥ್ರಿಲ್ ಅನ್ಸಲ್ಲ ನೋಡಿದವ್ರಿಗೂ, ಥ್ರಿಲ್ ಅನ್ಸಲ್ಲ ಅದು. ಅದರಿಂದ ಅಂತ ಏನು ಆಟ ಆಡ್ತಾ ಇಲ್ಲ ಮನುಷ್ಯ, ಬರೇ ಕಿರಿಕ್ ಮಾಡ್ಕೊಂಡು ಇರ್ತಾನೆ. ಅಂದರೆ ಅವರಿಂದ ಮನೇಲಿ ಸಮಸ್ಯೆ ಅಂತ? ಸಮಸ್ಯೆ ಮುಂದೆ ಗ್ಯಾರಂಟಿ ಆಗುತ್ತೆ ಸರ್. ನಿನ್ನೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಮನುಷ್ಯ ಬಿಗ್ ಬಾಸ್ಗೆನೆ, ಇದು ಸರಿಯಾಗಿ ನಡೆಸ್ತಾ ಇಲ್ಲ, ಆಚೆ ಹೋದರೆ ನಾನು ಇದ್ರ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡ್ತೀನಿ, ಬಂದು ಮಾಡಿಸ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಸ್ಟೇಟ್ಮೆಂಟು ಅಲ್ವಾ. ಒಂದು ಕನ್ಸಲ್ಟೆಂಟಾಗಿ ಒಳಗಡೆ ಬಂದಾಗ ಬಿಗ್ ಬಾಸ್ ಅದಕ್ಕೆಲ್ಲ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರುತ್ತಲ್ವಾ, ಅದನ್ನು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಏನೋ ಅಲ್ಲಿ ಎಕ್ಸ್ಕ್ರಿಪ್ಟೆಡ್ ನಡೀತಾ ಇದೆ ಅಂತ ವೀಕ್ಷಕರಿಗೆ ಅನಿಸ್ಬಿಡುತ್ತೆ. ಒಬ್ಬನಾಗೆ ಕ್ಯಾಮ್ರದ ಹತ್ರ ಬಂದು ಹೇಳ್ತಾ ಅವನಾಗೆ ಅಪ್ಪ ಅದು ಹೆಂಗೆ ಏನು ಅವ್ರ ಹೆಂಗೆ ಒಳಗಡೆ ಇಟ್ಕೊಂಡಿದ್ದಾರೆ, ಅದು ಬಿಗ್ ಬಾಸ್ಗೆ ಒಂದು ಕೆಟ್ಟ ಹೆಸರು ಅಲ್ವಾ ಅದು ಓಪನ್ ಸ್ಟೇಟ್ಮೆಂಟು. ಸರ್ ಇವರು ನಿನ್ನೆ ಹಂಗೆ ಮಾತಾಡ್ತಾ ಮಾತಾಡ್ತಾ ತುಕಾಲಿ ಅವ್ರ ಹೆಂಡತಿ ಮಾನಸ್ ಅವ್ರಿಗೂ ಮತ್ತು ಜಗದೀಶ್ ಅವ್ರಿಗೂ ಏಕವಚನದಲ್ಲಿ ಒಂದು ಹೌದು 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 ಅಯ್ಯಪ್ಪ ಏನು ಮಾಡಿದ್ರು ರೇಕ್ಷಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗ ಅಯ್ಯಮ್ಮ ಮಾತಾಡ್ಬಾರ್ದಾಗಿತ್ತು ಹೋಗಲ್ಲ ಅಂದ್ಬಿಟ್ಲಲ್ಲ, ಅದೊಂದು ತಪ್ಪದು. ಮನೆಯವರೆಲ್ಲ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಟ್ರೈ ಮಾಡಿದ್ರು ಅಯ್ಯಪ್ಪ ಟ್ರೈ ಮಾಡಕ್ಕೂ ಅಯ್ಯಪ್ಪ ಸುಮ್ಮನೆ ಇರಲ್ಲ ಬಿಡ್ರಿ, ಅಯ್ಯಪ್ಪ ಹೋಗಿರೋದು ಕಿರಿಕ್ ಮನೆಗೆ ಒಳಗಡೆ. ಆಮೇಲೆ ಅವು ಮಾನಸ್ ಅವ್ರು ಹೋಗಲೆ ಅನ್ನತಕ್ಕಂಥದ್ದು ಅವ್ರ ಆಸೊಂದು ಆಡು ಭಾಷೆ, ಅದು ಹೋಗಲೆ ಅನ್ನೋದು ಕಾಮನ್ ಭಾಷೆ ನಮ್ಗೆಲ್ರಿಗೂ ಆಸಂದವ್ರಿಗೆ. ಸೊ ಅದು ಆ ಪದಕ್ಕೇನಂತ ಅರ್ಥ ಕೊಡೋಂಥ ಅವಶ್ಯಕತೆ ಇಲ್ಲ. ಸೊ ಜಗದೀಶ್ ಅವ್ರು ಅದು ಕಂಟ್ರೋಲ್ ಮಾಡ್ಕೋಬೇಕಾಯ್ತು, ಅದೊಂದು ಮಾಡ್ಕೊಂಡಿಲ್ಲ, ಹಂಗಾಗಿ ದೊಡ್ಡ ಇಶ್ಯೂ ಆಯ್ತು ಅಷ್ಟೇ. ಉಗ್ರಂ ಮಂಜು ಅವರು ಅವರು ಈಗ 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 ಮೂರು ದಿನ ಆದಮೇಲೆ ಅವ್ರದ್ದು ಸ್ಟಾರ್ಟ್ ಆಗಿದೆ, ಅವ್ರದ್ದು ಸ್ಟಾರ್ಟ್ ಆಗಿದೆ, ಅವ್ರದ್ದು ಓಪನ್ ಅಪ್ ಆಗಿದ್ದಾರೆ. ಮತ್ತೆ ಒಳ್ಳೆ ಆಟನೂ ಆಡ್ತಾ ಇದ್ದಾನೆ ಮನುಷ್ಯ, ಮತ್ತೆ ಜೋಕು ಮಾಡ್ತಾ ಇದ್ದಾನೆ. ನಿನ್ನೆ ಟಾಸ್ಕ್ ಕೊಟ್ಟಿದ್ರು? ಹೌದು, ಟಾಸ್ಕ್ ಅಲ್ಲಿ ಅವರೇ ವಿನ್ ಆಗಿದ್ದು, ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಜೊತೆಗೆ ಜಗದೀಶ್ ಅವರ ಮೇಲೂ ಸ್ವಲ್ಪ ಹೌದೌದು ಅಲಿಗೇಷನ್ ಆಯ್ತು ಜಗದೀಶ್ ಅವ್ರ ಮೇಲೆ, ಅವರು ಮ್ಯಾನ್ ಎಲ್ಲ ಎಂಟರ್ ಮಾಡಕ್ ಹೋದ್ರೆ ಇವ್ರು ಟಚ್ ಮಾಡಿದ್ರು ಅವ್ರು ಟಚ್ ಮಾಡಿದ್ರು ಅಂತ ಆಡ್ಲೇ ಇಲ್ಲ, ಕ್ವಿಟ್ ಮಾಡಿದ್ರು ಆಟನ. ಬಟ್ ಲಾಸ್ಟ್ಗೆ ಉಗ್ರಂ ಮಂಜುನೆ ವಿನ್ ಆಗಿದ್ದು. ನೀವು 11 ವರ್ಷದಿಂದ ಬಿಗ್ ಬಾಸ್ ಬರ್ತಿದ್ಯಲ್ವಾ, ಇದು 11ನೇ ಸೀಸನ್. ಹೌದು. ನಿಮಗೆ ಇಷ್ಟ ಆಗಿದ್ದ ಸೀಸನ್ ಯಾವುದು ಸರ್? ಇಷ್ಟ ಆಗಿದ್ದು ಅಂತ ಹೇಳಿದರೆ ಇವರು ಯಾರು ಪ್ರಥಮ್ ಎಲ್ಲ ಇದ್ರಲ್ಲ, ಆ ಸೀಸನ್ ನಂಬರ್ 1. ಓಕೆ.